ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅಲ್ಲೂ ಪ್ರೂವಿಂಗ್ಸ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ, ತುಂಬಾ ಅದ್ಭುತ ಕೊಟ್ಟಿದ್ದಾರೆ. ಈಗಾಗಲೇ ನಿನ್ನ ರಾಜ ನಾನು ನನ್ನ ರಾಣಿ ನೀನು ಸಾಂಗ್ ಆಲ್ರೆಡಿ ತುಂಬಾ ಹಿಟ್ ಆಗಿದೆ, ಜನಗಳ ಮನಸ್ಸಿಗೆ ನಾಟಿದೆ ಆ ಒಂದು ಸಾಂಗ್. ಸೊ ಹಾಗಾಗಿ ಮತ್ತೊಮ್ಮೆ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಧನ್ಯವಾದ. ಈ ಒಂದು ಸಾಂಗ್ ಹಿಟ್ ಮಾಡಿದ ಒಂದು ಯಶಸ್ಸಿಗೆ ಕಾರಣಕರ್ತಾದಂತ ನೀವು. ದಯವಿಟ್ಟು ಪ್ರತಿಯೊಂದು ಸಾಂಗು ಚೆನ್ನಾಗಿದೆ, ವಿಜುವಲಿ ಒಂದಷ್ಟು ಸಾಂಗ್ಸ್ ಚೆನ್ನಾಗಿರುತ್ತೆ, ಒಂದಷ್ಟು ಸಾಂಗ್ಸ್ ಆಡಿಯೋ ಕೇಳಿದ ತಕ್ಷಣ ಹಿಟ್ ಆಗೋಗುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಕೇವಲ ಇದು ನನ್ನೊಬ್ಬನ ಎಫರ್ಟ್ ಇಲ್ಲ ಅಥವಾ ಹರ್ಷ ಸರ್ ಎಫರ್ಟ್ ಅಲ್ಲ, ಇವತ್ತು ಪ್ರತಿಯೊಬ್ಬ ಯೂನಿಟ್ ಬಾಯ್ ಇರ್ಬೋದು, ಲೈಟ್ ಮ್ಯಾನ್ಸ್ ಗಳಿರ್ಬೋದು, ಪ್ರತಿಯೊಬ್ಬರ ಎಫರ್ಟ್ ಇದೆ ಈ ಒಂದು ಸಿನಿಮಾದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು. ಇದೇ 25ನೇ ತಾರೀಕು ರಿಲೀಸ್ ಇದೆ, ಶುಕ್ರವಾರ ಅಂತ ಮನವಿ ಮಾಡ್ತಾ ಇದ್ದೀನಿ. ಕೈ ಜೋಡಿಸಿ, ಥ್ಯಾಂಕ್ ಯು, ಧನ್ಯವಾದ. ಅಯ್ಯೋ ಸುನಿಲ್, ಸಾರಿ ಬ್ರದರ್, ಸಾರಿ ಸಾರಿ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸಾರಿ ಸುನಿಲ್ ಅವರು ನನ್ನ ಪರವಾಗಿ ಇವತ್ತು ಸಾರಿ. ಇನ್ನೊಂದು ವಿಷಯ, ನಮ್ಮ ತಂದೆಯವರು ಒಂದು ವರ್ಷಗಳ ಕಾಲ ಜಾಗ್ವಾರ್ ಅಲ್ಲಿ ನನ್ನ ಜೊತೆನೆ ಇದ್ರು 24 hours. ಇವತ್ತು ಅವರ ಒಂದು ಸಮಯದ ಒತ್ತಡ ಇದೆ, ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗಿಲ್ಲ. ಸೊ ಆ ತೊಂದರೆ ಎಲ್ಲ ನಮ್ಮ ಸುನಿಲ್ ಅವರು ತಗೊಂಡಿದ್ದಾರೆ ಪ್ರೊಡಕ್ಷನ್ ವಿಚಾರವಾಗಿ. ಫೈನಲಿ ಅಕೌಂಟ್ಸ್ ಎಲ್ಲ ನಾನು ಫೈನಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸುನಿಲ್ ಅವರೇ, ಥ್ಯಾಂಕ್ ಯು. ಎಸ್ ಸರ್, ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಡೈರೆಕ್ಟರ್ ಸರ್. ಎಸ್ ಸರ್, ಸಾರಿ ಸರ್, ಫಿಲಂ ಸಂಬಂಧಪಟ್ಟಿದ್ದಲ್ಲ. ಆಯ್ತು ಸರ್. ಪೇಪರ್ ಓದಂಗೆ ಮಂಡ್ಯದಲ್ಲಿ ನಿಮ್ಮ ಸೀಟ್ ಸಿಕ್ಕರೆ ನೀವು ಎಲೆಕ್ಷನ್ ಇಟ್ಕೋತೀವಿ ಅಂತ ಒಂದು ಹವಾ ಇದೆ, ಹೌದೇ? ಇಲ್ಲ, ರಾಜಕೀಯ ಒಂದು ಬಿಡುತ್ತೆ. ನೀವು ಒಳ್ಳೆಯದಾಯ್ತು ಈ ವಿಷಯ ಪ್ರಸ್ತಾಪ ಮಾಡಿದ್ದು, ಯಾಕಂದ್ರೆ ನನ್ನ ತಲೆಯಲ್ಲಿ ಇದ್ದಂಥ ಒಂದು ಮುಖ್ಯವಾದಂಥ ವಿಷಯ ಬಿಟ್ಟಿದ್ದೆ ನಾನು. ಏನಂದರೆ, ನನ್ನ ಕರ್ನಾಟಕದ ಜನತೆಗೆ, ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ನನ್ನ ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ಪೊಲಿಟಿಸೈಸ್ ಮಾಡೋದು ಬೇಡ. ಸಿನಿಮಾ ಸಿನಿಮಾ ಆಗಿ ಉಳ್ಕೊಳ್ಳಿ, ರಾಜಕಾರಣ ರಾಜಕಾರಣ ಆಗಿ ಉಳ್ಕೊಳ್ಳಿ. ಯಾಕೆಂದರೆ ನಾವೆಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇರ್ಬೋದು ಇವತ್ತು ನನ್ನ ರಾಜ್ಯದ ಮುಖ್ಯಮಂತ್ರಿ ಮಗ ಆಗಿರ್ಬೋದು, ಹಾಗಂದ ಮಾತ್ರಕ್ಕೆ ನಾನು ಇವತ್ತು ಚೆನ್ನಾಗಿ ಮಾಡಿದ್ರೇ ತಗೊಳ್ಳಿ ನನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ, ಅದನ್ನ ನಾನು ಒಪ್ಕೋತೀನಿ ಖಂಡಿತವಾಗ್ಲು. ಸಿನಿಮಾ ಚೆನ್ನಾಗಿ ಬಂದಿದೆ, ನಮ್ಮೆಲ್ರಿಗೂ ನಂಬಿಕೆ ಇದೆ, ವಿಶ್ವಾಸ ಇದೆ. ದಯವಿಟ್ಟು ಪೊಲಿಟಿಸೈಸ್ ಮಾಡೋದು ಬೇಡ. ಇದು ಯಾವುದೋ ಒಂದು ಪಕ್ಷಕ್ಕೂ ಅಥವಾ ಯಾವುದೋ ಒಂದು ವರ್ಗದ ಜನತೆಗೆ ನಾವು ಮಾಡಿಲ್ಲ ಸಿನಿಮಾ, ಜನರಲೈಸ್ಡ್ ಆಗಿ ಸಿನಿಮಾ ಮಾಡಿದ್ದೀವಿ, ಯೂನಿವರ್ಸಲ್ ಆಗಿ ಮಾಡಿದ್ದೀವಿ ಸಿನಿಮಾನ. ಸೊ ಹಾಗಾಗಿ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ನೀವು ಏನು ಹೇಳಿದ್ರು ನಾನು ತಗೋತೀನಿ, ತಿದ್ದುಕೋತೀನಿ. ಬಟ್ ತುಂಬಾ ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡಿದೀವಿ, ನಂಬಿಕೆ ಇದೆ, ವಿಶ್ವಾಸ ಇದೆ, ಚೆನ್ನಾಗಿ ಬಂದಿದೆ ಅನ್ನೋದು ದಯವಿಟ್ಟು ಥಿಯೇಟರ್ ಬಂದು ನೋಡಬೇಕು ಅಂತ ಮನವಿ ಮಾಡ್ತೀನಿ ಅಷ್ಟೇ.